ಅರಕಲಗೂಡು ಪಕ್ಷೇತರ ಅಭ್ಯರ್ಥಿ ಕೃಷ್ಣೇಗೌಡ ಪವರ್ ಶೋನ ಮಾಡ್ತಾ ಇದ್ದಾರೆ ಹಾಸನದ ಅರಕಲಗೂಡಿನ ಹಲವು ಗ್ರಾಮಗಳಲ್ಲಿ ಮತ ಬೇಟೆಗೆ ಇಳಿದಿದ್ದಾರೆ ನಾನು ಈ ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಒತ್ತನ್ನ ಹೆಚ್ಚಾಗಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಶಿಕ್ಷಣಕ್ಕಾಗಿ ನನ್ನ ತಾಲೂಕಿನ ಮಕ್ಕಳು ಬೇರೆ ಕಡೆಗೆ ಹೋಗ್ತಾರೆ ಇದು ಸರಿ ಕಾಣಿಸ್ತಾ ಇಲ್ಲ ನನ್ನ ಕ್ಷೇತ್ರದಲ್ಲಿ ಶಿಕ್ಷಣ ಕ್ರಾಂತಿ ಆಗಬೇಕು ಅಂತ ಹೇಳಿದ್ದಾರೆ ಅಭಿವೃದ್ಧಿ ಅಂದ್ರೆ ಕೇವಲ ರಸ್ತೆ ಚರಂಡಿ ಕೆಲಸ ಮಾಡೋದಲ್ಲ क्षेत्र ज्वलंत समस्या होगलाड़े हासन अरकलगोडिन पक्षेतर अभ्यर्थी कृष्णेगौड़ यार बेले कटल चिन्ह मौल्यव मतव नाकु तेन मर गुर्ति नाकु तेन मर गुर्ति यार बेले कटल चिन्ह ಇನ್ನು ಈ ಕುರಿತು ನಮ್ಮ ಹಾಸನ ಪ್ರತಿನಿಧಿ ಪ್ರಕಾಶ್ ಅರಕಲಗೂಡು ಪಕ್ಷೇತರ ಅಭ್ಯರ್ಥಿ ಕೃಷ್ಣೇಗೌಡ ಅವರನ್ನ ಮಾತನಾಡಿಸಿದ್ದಾರೆ ಏನು ಹೇಳಿದ್ದಾರೆ ನೋಡೋಣ ಬನ್ನಿ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ದಿನದಿಂದ ದಿನಕ್ಕೆ ರಂಗೇರ್ತಾ ಇರುವಂತದ್ದು ಇವತ್ತು ಪಕ್ಷೇತರ ಅಭ್ಯರ್ಥಿ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಹೆಂಟಿಗೆರೆಯಲ್ಲಿ ಈಗಾಗಲೇ ಮತಪ್ರಚಾರವನ್ನು ಕೂಡ ಮಾಡ್ತಾ ಇರುವಂತದ್ದು ಪಕ್ಷೇತರ ಅಭ್ಯರ್ಥಿ ಕೃಷ್ಣೇಗೌಡ ಜೊತೆಗೆ ಅವರಿಗೆ ಸಪೋರ್ಟ್ ಮಾಡುವಂತ ಅಂದ್ರೆ ಕೆಆರ್‌ಪಿಪಿ ಪಕ್ಷದಿಂದ ನಿಲ್ತಿನಿ ಅನ್ನುವ ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿದರು ನಂತರದಲ್ಲಿ ಅವರು ರಾಜಕೀಯ ಬೆಳವಣಿಗೆಯಲ್ಲಿ ಈಗಾಗಲೇ ಪಕ್ಷೇತರ ಅಭ್ಯರ್ಥಿ ಕೃಷ್ಣೇಗೌಡರಿಗೆ ದಿವಾಕರ್ ಗೌಡರು ಕೂಡ ಸಪೋರ್ಟ್ ಮಾಡುವಂತದ್ದು ಇಬ್ರು ಕೂಡ ಒಟ್ಟಿಗೆ ಈಗಾಗಲೇ ಮತಪ್ರಚಾರವನ್ನು ಆರಂಭ ಮಾಡಿದ್ದಾರೆ ಈಗ ನಮ್ಮ ಜೊತೆ ಪಕ್ಷೇತರ ಅಭ್ಯರ್ಥಿ ಕೃಷ್ಣೇಗೌಡ ಕೂಡ ಈಗಾಗಲೇ ಮಾತಾ ಇದ್ದಾರೆ ಮಾತಾಡ್ಸೋಣ ಸರ್ ಮತಪ್ರಚಾರ ಮಾಡ್ತಾ ಇದ್ದೀರಿ ಹೋದ ಕಡೆಯಲ್ಲೆಲ್ಲ ಹೇಗಿದೆ ಸರ್ ನಿಮ್ಮ ರೆಸ್ಪಾನ್ಸ್ ಆಗಿದೆ ಹೋದ ಕಡೆಯಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಯಾರು ನಮಗೆ ನೀವು ನಾವು ಮತ ಕೊಡಲ್ಲ ಅಂತ ಹೇಳ್ತಿಲ್ಲ ಜನಗಳು ಎಲ್ಲರೂ ಸಹ ಒಂದು ಒಳ್ಳೆ ಒಪಿನಿಯನ್ ಕೊಡ್ತಿದ್ದಾರೆ ಹಾಗೆ ತರನ ಒಳ್ಳೆ ಸಂಘ ಸಂಸ್ಥೆಗಳು ಸಹ ಒಂದು ಒಳ್ಳೆ ಒಂದು ಅವರು ಸಹ ನಾವು ನಿಮ್ಮ ಜೊತೆ ಇರ್ತೀವಿ ನೀವು ಸಹಕಾರ ಮಾಡಿ ಅಂತ ಹೇಳಿಬಿಟ್ಟು ವೀರಸೇವಾ ಸಮಾಜ ಇರಬಹುದು ನಮ್ಮ ಎಸ್ಎಸ್ಟಿ ಘಟಕ ಇರಬಹುದು ಮತ್ತೆ ನಮ್ಮ ಯಾವುದು ವಿಶ್ವಕರ್ಮ ಇದ್ದಿರಬಹುದು ಎಲ್ಲರೂ ಸಹ ಸಹಕಾರ ಮಾಡುತ್ತಿದ್ದಾರೆ ಈಗ ಹಲವಾರು ಕಾಂಗ್ರೆಸ್ ದಲ್ಲಿ ಲೀಡರ್ ಗಳು ಇದ್ದರು ಅವರು ಸಹ ಹೆಚ್ಚಕಡೆ ಒಂದು 4-5 ಜನ ರಿಜೈನ್ ಮಾಡಿದ್ದಾರೆ ಈಗ ನಮ್ಮ ಹಳ್ಳಿ ಮೈಸೂರು ಚಂದ್ರಶೇಖರ್ ಇರಬಹುದು ಹಾಗೇನೇ ಸುಭಾಷ್ ಇರಬಹುದು ನಮ್ಮ ಅಭಿ ಜಮೀರ್ ಇರಬಹುದು ಈ ತರ ಹಲವಾರು ಲೀಡರ್ ಗಳು ನಮಗೆ ಸಾಥ್ ಕೊಡ್ತಾ ಇದ್ದಾರೆ ಯಾವ ಇದನ್ನ ಇಟ್ಕೊಂಡು ಅಂದ್ರೆ ನೀವು ಒಂದು ಗುರಿ ಇಟ್ಕೊಂಡು ಮತ ಕೇಳಲಿಕ್ಕೆ ಹೊರಟಿದ್ದೀರ ಅಂತ ಮತಬಾಂಧವರತ್ರ ಒಂದು ಏನಾದರೂ ಒಂದು ಗುರಿ ಇರುತ್ತೆ ನಿಮ್ಮತ್ರ ಅದನ್ನ ಯಾವ ರೀತಿ ಕೇಳ್ಕೊಂಡು ಹೊರಟಿದ್ದೀರ ಅಂತ ನಮ್ಮ ಗುರಿ ನಮ್ಮ ತಾಲೂಕನ್ನ ಅಭಿವೃದ್ಧಿ ಮಾಡೋದು ನನ್ನ ಗುರಿ ಗುರಿ ಅಂತಂದ್ರೆ ಅಭಿವೃದ್ಧಿ ಅಂದ್ರೆ ರೋಡ್ ಸಿರಂಡಿ ಮಾಡೋದಲ್ಲ ಈ ತಾಲೂಕಿನಲ್ಲಿ ಏನಾದರೂ ಮಾಡಿ ನೀರಾವರಿನ ಜನಗಳಿಗೆ ಪೈಪ್ ಲೈನ್ ಕೊಡಂತದ್ದು ಇರಬಹುದು ಮತ್ತೆ ಈ ತಾಲೂಕಲ್ಲಿ ಇದು ಎಜುಕೇಶನ್ ಅಲ್ಲಿ ಕ್ರಾಂತಿ ಮಾಡ ಅಂತ ಇರಬಹುದು ಈಗ ಎಜುಕೇಶನ್ ಮಾಡಬೇಕು ಅಂತಂದ್ರೆ 600 700 ಫ್ಯಾಮಿಲಿ ಹಾಸನದಲ್ಲಿ ವಾಸ ಇದ್ದಾರೆ ಅವರು ಇಲ್ಲಿಂದ ಬಿಟ್ಟು ಹೋಗಿ ಮಕ್ಕಳು ಓದಕ್ಕೋಸ್ಕರ ಹಾಸನಕ್ಕೆ ಹೋಗಿದ್ದಾರೆ ಅದರಿಂದ ಇಲ್ಲೇ ಇದ್ದಿದ್ರೆ ಆ ಫ್ಯಾಮಿಲಿಗಳು ಇಲ್ಲೇ ಇರರು ಅದರಿಂದ ಅವೆಲ್ಲವೂ ಆಗಬೇಕು ಮತ್ತೆ ನೋಡಿ ಇಲ್ಲಿ ಅರಕಲಗೂಡು ತಾಲೂಕಲ್ಲಿ ಒಂದು ಒಂದು ಅಡಿ ಇದಕ್ಕೆ 3000 ರೂಪಾಯಿ ಇದೆ ಒಂದು ಸ್ಕ್ವೇರ್ ಫೀಟ್ ಮನೆ ಕಟ್ಟಬೇಕು ಅಂತಂದ್ರೆ ನಮ್ಮ ಬಡವರ ಬಗ್ಗೆ 3000 ರೂಪಾಯಿ ಇದೆ ಅದು ಬೆಂಗಳೂರಲ್ಲಿ ಇಲ್ಲ ಆ ರೇಟ್ ಅದರಿಂದ ಅದೇನಾರ ಮಾಡಿ ಒಂದು ರಿಂಗ್ ರೋಡ್ ಹೊಡೆದ್ರೆ ಎಲ್ಲರೂ ಅಲ್ಲಿ ಮನೆ ಕಟ್ಟಕ್ಕೆ ಮತ್ತೆ ಇದಕ್ಕೂ ಅನುಕೂಲ ಆಗುತ್ತೆ ಆ ತರದ ಯೋಜನೆಗಳು ಇದೆ ಯೂಸ್ಡಿ ನಮ್ಮ ಪಟ್ಟಣ ಪಂಚಾಯತಿ ಬಂದ ಹೆಚ್ಚು ಕಡಿಮೆ ಒಂದು 8-10 ವರ್ಷಗಳಾಗಿದೆ ಇನ್ನೂ ಒಂದು ಯೂಸ್ಡಿ ಮಾಡೋಕ್ಕಾಗಿಲ್ಲ ನಮ್ಮ ತಾಲೂಕಲ್ಲಿ ಆಮೇಲೆ ಮತ್ತೆ ಇನ್ನೊಂದು ಬಸ್ ಸ್ಟ್ಯಾಂಡ್ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಬರೀ ಮುಂದ್ಗಡೆ ಒಂದು 4 ಮಳಿಗೆ ಕಟ್ಟಿದ್ರೆ ಬಿಟ್ಟರೆ ಹಿಂದ್ಗಡೆ ಬೇಕಾದಷ್ಟು ಜಾಗ ಖಾಲಿ ಇದೆ ಈ ತರದವೆಲ್ಲ ಹಲವಾರು ನಮ್ಮ ಪಟ್ಟಣದಲ್ಲಿ ಸುಮಾರು ಇದಿದೆ ಅದರಿಂದ ಅವೆಲ್ಲ ಅಭಿವೃದ್ಧಿ ಮಾಡಬೇಕು ಎಜುಕೇಶನ್ ಟೂರಿಸಂ ಮತ ಕೇಳಲಿಕ್ಕೆ ಹೊರಟಿದ್ದೀವಿ ಅದರ ಮೇಲೆ ಮತ ಕೇಳಕೊಂಡು ನೀರಾವರಿ ಮೊದಲು ಟೂರಿಸಂ ಎಜುಕೇಶನ್ ಇವು ಮೂರು ನಾಲ್ಕೈದರ ಮೇಲೆ ನಾವು ಮತ ಕೇಳಕ್ಕೆ ಹೊರಟಿದ್ವಿ ಜನಗಳು ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ ಮುಂದಿನ ದಿನ ಒಂದು ಸಹಕಾರ ಮಾಡ್ತಾರೆ ಈಗ ನಮ್ಮ ಜೊತೆ ಮತ್ತೊಬ್ಬರು ಇದ್ದಾರೆ ಪಕ್ಷೇತರ ಅಭ್ಯರ್ಥಿ ಕೃಷ್ಣೇಗೌಡರಿಗೆ ಕೂಡ ಸಪೋರ್ಟ್ ಮಾಡಿರುವಂತ ಸರ್ ನೀವು ಹಿಂದೆ ಸುದ್ದಿಗೋಷ್ಠಿ ಮಾಡಿದ್ರಿ ಕೆಆರ್‌ಪಿಪಿ ಪಕ್ಷದಿಂದ ನಾನು ಅಭ್ಯರ್ಥಿಯಾಗಿ ಚುನಾವಣಾ ಕಣದಲ್ಲಿ ಅರಕಲಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ನಿಲ್ತೀನಿ ಅಂತ ಬಟ್ ಇವತ್ತು ಪಕ್ಷೇತರ ಅಭ್ಯರ್ಥಿಗೆ ನೀವು ಸಪೋರ್ಟ್ ಮಾಡಿದ್ರಿ ನಿಮ್ಮ ಏನು ಸರ್ ಅದರ ಉದ್ದೇಶ ಏನು ಹಿನ್ನೆಲೆ ಅಂತ ನಾವು ಕೃಷ್ಣೇಗೌಡರು ಇಬ್ಬರು ಇಲ್ಲಿಂದ ರೈತ ಸಂಘಟನೆಯಲ್ಲಿ ಇದ್ದಂತರು
ನಮ್ದು ಏನಂದ್ರೆ ಬಿಜೆಪಿಲಿ ನಾನು ಪ್ರಬಲ ಆಕಾಂಕ್ಷಿ ಆಗಿದ್ದೆ, ತುಂಬಾ ಕೆಲಸ ಮಾಡಿದ್ದೆ ಕ್ಷೇತ್ರವಾರು, ಎಲ್ಲಾ ರೀತಿ ಸ್ಟ್ಯಾಚುಗಳು ಕಂಚಿನ ಪ್ರತಿಮೆ ನಿಲ್ಲಿಸಿದ್ದೆ, ಸಮುದಾಯ ಭವನಗಳು ಮಾಡಿಸಿದ್ದೆ, ಹಂಗಾಗಿ ಮತ್ತೆ ಯುವಕರಿಗೆ ಎಲ್ಲರಿಗೂ ನಾವು ಒಂದು ರೀತಿ ನಾನೇ ಲೀಡ್ ಮಾಡ್ತಾ ಬಂದಿದ್ದೆ. ಆದ್ರೆ ಏನಾಯ್ತು, ಬಿಜೆಪಿಲಿ ಅವರು ಅದೇನಂತಾರ ಠೇವಣಿ ಇಲ್ದರಿಗೆ ಟಿಕೆಟ್ ಕೊಟ್ಟು ಎ ಟಿ ರಾಮಸ್ವಾಮಿ ಅವ್ರ ಮಾತು ಕಟ್ಕೊಂಡು ನಮ್ಮ ಟಿಕೆಟ್ನ ಹಿಂದುಳಿದ ವರ್ಗಕ್ಕೆ ಸೇರಿದೀವಿ ಅಂದ್ಬಿಟ್ಟು ತೆಗೆದ್ರು. ಅದಾದ್ಮೇಲೆ ನಾನು ಜನಾರ್ದನ್ ರೆಡ್ಡಿ ಅವರ ಕಡೆ ಅವ್ರು ಬಂದು ಸಂಪರ್ಕಿಸಿ ನಮಗೆ ಬಿ ಫಾರ್ಮ್ ಕೊಟ್ಟಿದ್ದು ನಿಜ, ನಾನು ಅದನ್ನು ನಾಮಿನೇಷನ್ ಫೈಲ್ ಮಾಡಿದ್ದು ನಿಜ. ಆದರೆ ನಮ್ಮ ಒಂದು ನಮ್ಮದೊಂದು ಸಮಾಜ ಅಂತ ಬಂದಾಗ ನಮ್ಮ ಸಮಾಜದ 56,000 ಓಟಿರೋಂಥದ್ದು, ನಮ್ಮ ಸಮಾಜದ ಎಲ್ಲ ಮುಖಂಡರು ಬಂದು ಕೂತು ಮಾತಾಡಿ, ಯಾಕಂದರೆ ಕೃಷ್ಣೇಗೌಡ ಸಾಹೇಬರು ನಮ್ಮ ಸಮಾಜಕ್ಕೆ ತುಂಬ ಸಹಾಯ ಮಾಡಿದ್ದರು. ಹಂಗಾಗಿ ಎಲ್ಲರೂ ಮುಖಂಡರುಗಳು ಕೂತ್ಕೊಂಡು ಇಲ್ಲ ಒಗ್ಗಟ್ಟಾಗಿ ಹೋಗೋಣ, ಅವ್ರು ಸೀನಿಯರ್ ಇದ್ದಾರೆ, ಅವ್ರಿಗೊಂದು ಅವಕಾಶ ಮಾಡೋಣ, ಬನ್ನಿ ಎಲ್ಲ ಒಗ್ಗಟ್ಟಾಗಿ ಹೋಗೋಣ ಅಂತ ಎಲ್ಲ ಕರೆದ್ರು. ಅದಾದಮೇಲೆ ನಾವು ಬೇರೆ ಸಮಾಜದವರಿಗೆಲ್ಲ ತುಂಬ ಅನುಕೂಲ ಮಾಡಿಕೊಟ್ಟಿದ್ವಲ್ಲ, ಆ ಮುಖಂಡರುಗಳು ಬಂದು ಇಲ್ಲ ಅವರು ಪಾಪ ಸೀನಿಯರ್ ಇದ್ದಾರೆ ಬನ್ನಿ ಅಂತ ಅಂದ್ಬಿಟ್ಟು ಕೂತು ಮಾತಾಡಿ ನನ್ನ ನಾಮಿನೇಷನ್ನ ವಾಪಸ್ ತಗೊಂಡು ಅವರಿಗೆ ಸಂಪೂರ್ಣವಾದ ಬೆಂಬಲ, ನಾವೇನು ರೈತ ಸಂಘಟನೆಯಲ್ಲಿದ್ವು ಅದೇ ಸಂಘಟನೆಗೆ ಮತ್ತೆ ಬಂದು ಬೆಂಬಲ ಸೂಚಿಸಿದ್ವಿ. ಓಕೆ, ಇದಿಷ್ಟು ಪಕ್ಷೇತರ ಅಭ್ಯರ್ಥಿ ಕೃಷ್ಣೇಗೌಡರು, ಮತ್ತು ಜೊತೆಗೆ ಪಕ್ಷೇತರ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿದಂತಹ ದಿವಾಕರ್ ಗೌಡ ಕೂಡ ಹೇಳಿರುವಂಥ ಮಾತು. ಈಗಾಗಲೇ ನಾವು ಉದ್ಯೋಗ ಮತ್ತು ಶಿಕ್ಷಣವನ್ನು ಕೇಳಿ ಇವಾಗಾಗಲೇ ನಾವು ಮತ ಕೇಳುವಂತಹ ಕೆಲಸಕ್ಕೆ ಮುಂದಾಗಿದ್ವಿ ಅನ್ನುವ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ